ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದಯಾನಂದ ಕತ್ತಲ್ ಸರ್ ಹತ್ರ ಒಂದು ಸಣ್ಣ ಕ್ಷಮೆಯನ್ನು ಕೇಳುತ್ತಾ ನಾನು ಕನ್ನಡದಲ್ಲಿ ಮಾತಾಡಲು ಇಚ್ಛಿಸ್ತೇನೆ. ಯಾಕೆಂದರೆ ನಾನು ಬೆಂಗಳೂರು ಭಾಗದಿಂದ ಬಂದು ಇಲ್ಲಿ ನೆಲೆಸಿರೋನು, ತುಳು ಅರ್ಥ ಆಗತ್ತೆ, ಮಾತಾಡಲಿಕ್ಕೂ ಬರುತ್ತೆ, ಆದರೆ ಭಾಷಣ ಮಾಡೋಷ್ಟರ ಮಟ್ಟಿಗೆ ಜ್ಞಾನದಲ್ಲಿ ಭಾಷೆಯಲ್ಲಿ ಪ್ರಬುದ್ಧತೆ ಇಲ್ಲ. ಆದ ಕಾರಣ ನಾನು ಕನ್ನಡದಲ್ಲೇ ನಾಲ್ಕು ಮಾತುಗಳನ್ನು ಮಾತಾಡ್ತೇನೆ, ದಯವಿಟ್ಟು ಕ್ಷಮೆ ಇರಲಿ. ವೇದಿಕೆ ಮೇಲೆ ಅಸೀನರಾಗಿರ್ತಕ್ಕಂಥ ವಿವೇಕ್ ರಾಜ್, ಪನ್ನಾಮ ಫೌಂಡೇಶನ್ ಸಿ ಇ ಓ ಆಗಿರ್ತಕ್ಕಂಥ ವಿವೇಕ್ ರಾಜ್ ಅವರೇ, ಕರ್ನಾಟಕ ತುಳು ಅಕಾಡೆಮಿ ಪರಿಷತ್ತಿನ ಅಧ್ಯಕ್ಷರಾದಂಥ ದಯಾನಂದ ಕತ್ತಲ್ ಸರ್ ಅವರೇ, ಮಹಾಬಲ್ ಅವರೇ, ರವೀಂದ್ರ ರಾಘವೇಂದ್ರ ಅವರೇ, ಹಾಗೂ ಸಮಾಜ ಸೇವಕರಾದಂಥ ರವಿ ಕಟ್ಪಾಡಿಯವರೇ, ರಾಮಕೃಷ್ಣ ಉಳ್ಳಾಲ್ ಅವರೇ, ಅರುಣ್ ಉಳ್ಳಾಲ್ ಅವರೇ, ಹಾಗೂ ಶ್ರೀಮತಿ ಜಯಶ್ರೀ ಪ್ರಸಾದ್ ಅವರೇ, ಮತ್ತು ಇಲ್ಲಿ ನೆರೆದಿರತಕ್ಕಂಥ ಮುದ್ದು ಕಂದಮ್ಮ ವೇಷಗಳನ್ನು ಧರಿಸಿ ಪ್ರಶಸ್ತಿಗೆ ಭಾಜನರಾಗಿ ಇಂದು ಪ್ರಶಸ್ತಿ ಸ್ವೀಕರಿಸಲು ಬಂದಿರತಕ್ಕಂಥ ಎಲ್ಲ ಮುದ್ದು ಪುಟಾಣಿಗಳೇ ಮತ್ತು ಅವರ ಪೋಷಕರು, ಹಾಗೂ ಸಮಸ್ತ ಚಾನಲ್ 9 ಸಿಬ್ಬಂದಿ ವರ್ಗದವರೇ, ಚಾನಲ್ 9 ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ 2021 ಮುದ್ದು ಕೃಷ್ಣ ಪ್ರಶಸ್ತಿ ಎರಡನೇ ಬಾರಿಗೆ ಇದು ಹಮ್ಮಿಕೊಂಡಿದ್ದಾರೆ. ಮೊದಲನೇ ಬಾರಿ ಕೂಡ ಪ್ರಶಸ್ತಿಯನ್ನು ಹಮ್ಮಿಕೊಂಡಿದ್ದಾಗ ನನ್ನನ್ನು ಕರೆದಿದ್ದರು. ತೊಕ್ಕಟ್ಟಲ್ಲಿ ಅವರ ಚಾನಲ್ನ ಕಟ್ಟಡದ ಮೇಲೇ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿ ಪ್ರಸಾದ್ ಅವರು ನಮ್ಮನ್ನು ಕರೆದು ಅಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರು. ಈ ಬಾರಿ ವಿಶೇಷವಾಗಿ ಮಂಗಳೂರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ತುಳು ಅಕಾಡೆಮಿ ಭವನದಲ್ಲಿ ಈ ಕಾರ್ಯಕ್ರಮ ನಡೆಸಿರುತ್ತು ಬಹಳ ಖುಷಿಯ ಸಂಗತಿ. ಬಹುಶಃ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡೋದು ಎರಡು ಮಜಲುಗಳಲ್ಲಿ ನಾನು ನೋಡಿದ್ದೇನೆ. ನಮ್ಮ ಬೆಂಗಳೂರು ಭಾಗದಲ್ಲಿ ಆ ಭಾಗದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಮನೆಗಳಲ್ಲಿ ಪೂಜೆ ಮಾಡ್ತಾರೆ, ಬಗೆ ಬೇಕಾದ ತಿನಿಸುಗಳನ್ನು ನೈವೇದ್ಯವಾಗಿ ಕೃಷ್ಣ ಜನ್ಮಾಷ್ಟಮಿಗೆ ಬಳಸ್ತಾರೆ, ಈ ರೀತಿಯಾದಂಥ ಒಂದು ಆಚರಣೆಗಳಲ್ಲಿ ಸೀಮಿತವಾಗಿರ್ತದೆ. ಆದರೆ ಇಲ್ಲಿ ನಾವು ನೋಡ್ಕೊಂಬಂದಿರತಕ್ಕಂಥ ಒಂದು ಕೃಷ್ಣ ಜನ್ಮಾಷ್ಟಮಿ ಭಾಳ ವಿಜೃಂಭಣೆಯಿಂದ ನಡೀತಾ ಇತ್ತು. ಮೊಸರು ಕುಡಿಕೆ, ಶೋಭಾಯಾತ್ರೆಗಳು, ಮುದ್ದು ಕೃಷ್ಣ ವೇಷಗಳು ಇವೆಲ್ಲವೂ ನಡೀತಾ ಇತ್ತು. ಆದರೆ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂತೆ ಸತತವಾಗಿ ಜಗತ್ತನ್ನು ಕಾಡ್ತಾ 2 ವರ್ಷಗಳಿಂದ ಕಾಡ್ತಾ ಇರತಕ್ಕಂಥ ಈ ಮಹಾಮಾರಿ ಕೊರೋನಾ ಒಂದು ವಕ್ರದೃಷ್ಟಿಯಿಂದ ಯಾವ ಒಂದು ಕಾರ್ಯಕ್ರಮವನ್ನು ಕೂಡ ಸಾರ್ವಜನಿಕವಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಡೆಸಲಿಕ್ಕೆ ಆಗ್ತಾ ಇರಲ್ಲ. ಆದ್ದರಿಂದ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಒಂದು ಆಚರಣೆ ಆಗಲಿ ಅಥವಾ ಅದರ ವಿಜೃಂಭಣೆ ಆಗಲಿ ನಗರದ ಯಾವ ಭಾಗದಲ್ಲೂ ನಾವು ಇವತ್ತು ನೋಡಲಿಕ್ಕೆ ಸಿಗ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಏನು ಇವಾಗೆಲ್ಲ ಸಮಾವೇಶಗಳು ಎಲ್ಲವೂ ಕೂಡ ವೆಬಿನಾರು ಆನ್ಲೈನ್ ಮುಖಾಂತರ ನಡೀತಾ ಇರ್ತದೆ, ಅಂಥ ಒಂದರಲ್ಲಿ ಈ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಆನ್ಲೈನ್ ಮುಖಾಂತರ ಆ ಮುದ್ದು ಕೃಷ್ಣ ವೇಷ ಸ್ಪರ್ಧಿದಾರಿಗಳನ್ನು ಟ್ರಾನ್ಸ್ಪರೆನ್ಸಿ ಮುಖಾಂತರ ಆಯ್ದು ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ವಿಷಯ. ಆ ಮುಖಾಂತರವಾದರೂ 4 ಜನರು ಒಟ್ಟಿಗೆ ಸೇರಿ ಈ ಕರೋನಾ ಭ್ರಮೆಯಿಂದ ಹೊರಗೆ ಬರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕೂ ಭಾಳ ಈ ಚಾನಲ್ನವರಿಗೆ ನಾನು ಅಭಿನಂದಿಸಲು ಇಷ್ಟಪಡ್ತೇನೆ. ಮತ್ತು ಪ್ರಸಾದ್ ಸುವರ್ಣ ಅವರು, ವಿಶೇಷವಾಗಿ ನಮ್ಮ ನೆರೆಮನೆಯ ನಮ್ಮ ನೈಬರ್ ಅವರು, ನಮ್ಮದು ಕೆ ಎಚ್ ಬುಲೆವುಡ್ ಅಸೋಸಿಯೇಷನ್ ಮಾಲಕರ ಸಂಘ ಅಂತಕ್ಕಂಥ ಒಂದು ಸಣ್ಣ ಸಂಘ ಸಂಸ್ಥೆ ಇದೆ. ಪ್ರಸಾದ್ ಸುವರ್ಣ ಅವರು ಇದ್ದ ಕಡೆ ಒಂದು ಆಕ್ಟಿವ್ನೆಸ್ ಅನ್ನೋದನ್ನು ಕಾಣ್ತಾ ಇರ್ತವೆ. ಅವ್ರಿಗೆ ಈ ಥರ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು, ಅದನ್ನು ಸ್ಪಷ್ಟವಾಗಿ ಒಳ್ಳೆಯ ರೀತಿಯಲ್ಲಿ ಚಿಕ್ಕ ಫಂಕ್ಷನ್ ಆದರೂ ಕೂಡ ಅದಕ್ಕೂ ಉತ್ತಮ ಒಂದು ತಾಂತ್ರಿಕತೆಯ ಮೆರುಗನ್ನು ಕೊಡಬೇಕಂತಕ್ಕಂಥವ್ರದ್ದು ಅವರ ಉದ್ದೇಶವಾಗಿರ್ತದೆ. ಆ ಒಂದು ಶೈಲಿಯನ್ನು ನಾವು ನಮ್ಮ ಭಾಗದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮಗಳಲ್ಲಿ ನೋಡಿದ್ದೇವೆ. ಅದೇ ರೀತಿ ದಯಾನಂದ ಕತ್ತಲ್ ಸರ್ ಕೂಡ ನಮ್ಮ ಕೆ ಎಚ್ ಬಿಲೇಔಟ್ ಸಂಸ್ಥೆಯ ಪಕ್ಕದ ಅಯ್ಯಪ್ಪ ಭಜನಾ ಮಂದಿರದ ಮಾರ್ಗದರ್ಶಕರು ಟ್ರಸ್ಟಿ ಆಗಿದ್ದು ಅವರ ಜೊತೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿ ಅವರ ಚಿರಪರಿಚಿತರಾಗಿದ್ದಾರೆ. ಪ್ರಸಾದ್ ಅವ್ರ ಬಗ್ಗೆ ನಾನು ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಕಷ್ಟ ಸಮಯದಲ್ಲೂ ಕೂಡ ಜನರು ಯಾರು ಹೊರಗಡೆ ಓಡಾಡಲಿಕ್ಕೆ 4 ಜನ ಒಟ್ಟಿಗೆ ಸೇರಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಸಂದರ್ಭದಲ್ಲೂ ಕೂಡ ಈ ಮುದ್ದು ಕೃಷ್ಣ ವೇಷ ಎಂಬತಕ್ಕಂಥ ಸ್ಪರ್ಧೆಯನ್ನು ಆನ್ಲೈನ್ ಮುಖಾಂತರ ನಿರ್ವಹಿಸಿ ಆ ಮಕ್ಕಳನ್ನು ಒಳ್ಳೆಯ ಸುಸ್ಥಿತಿಯಲ್ಲಿ ಪ್ರಶಸ್ತಿಗೆ ಭಾಜನರನ್ನಾಗಿ ಮಾಡಿಸಿ ಆ ಪ್ರಶಸ್ತಿ ವಿಜೇತರಿಗೆ ಇವತ್ತು ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಸಭೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂತೋಷದ ವಿಷಯ. ಅವೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯಕ್ಕೆ ನಾವು ಇವತ್ತು ಪ್ರಸಾದ್ ಸುವರ್ಣ ಅವ್ರನ್ನ ಇಲ್ಲಿ ಅಭಿನಂದಿಸಲೇಬೇಕಾಗ್ತದೆ. ಸಮಾಜ ಸೇವಕರಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದೊಂದು ಮನಸ್ಸು ಇರಬೇಕು. ಇದ್ದವರೇ ಕೊಡಬೇಕು ಅಂತ ನಿಯಮ ಇಲ್ಲ,
ಆದರೆ ಇದ್ದವರು ಎಷ್ಟೋ ಜನ ಇಂಥ ಕಾರ್ಯಕ್ರಮಗಳನ್ನು ಸ್ಪಾನ್ಸರ್ಗಳಾಗಿ ಕೊಟ್ಟು ಸಹಕರಿಸಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ನಿಮ್ಮೆಲ್ಲರ ಎದುರುಗಡೆ ನಿಂತಿರ್ತಕ್ಕಂಥ ಪನಾಮ ಸಂಸ್ಥೆಯ ವಿವೇಕ್ ರಾಜ್ ಅವರು. ಆದರೆ ಅವೆಲ್ಲಕ್ಕಿಂತ ಮುಖ್ಯವಾಗಿ ಬಡ ಜನದಲ್ಲಿ ಬಡ ಜನತೆಯ ಬಡ ಕುಟುಂಬದಲ್ಲಿ ಹುಟ್ಟಿ ಬಾಲ್ಯವನ್ನು ಬಡತನದಲ್ಲಿ ಬೆಳೆದುಕೊಂಡು ಬಂದು ಸಮಾಜಕ್ಕೆ ನಾನು ಏನಾದರೂ ಕೊಡ್ಬೋದು ಅಂತಕ್ಕಂಥ ಒಂದು ಕಲ್ಪನೆಯೇನಿದ್ದರೆ ಶ್ರೀಯುತ ರವಿ ಕಟ್ಪಾಡಿಯವರನ್ನು ನೋಡಿ ನಾವು ಕಲಿಬೇಕಾಗ್ತದೆ. ನಮಗೆ ಇದ್ರೇನೆ ಕೊಡಬೇಕು ಅಂತಕ್ಕಂಥ ಒಂದು ನಿಯಮವನ್ನು ಬಿಡಬೇಕು. ಅವರೊಂದು ಮಾತು ಹೇಳ್ತಾ ಇದ್ರೆ ಮಾತಾಡುವಾಗ ನಾಳಿನ ಬಗ್ಗೆ ಚಿಂತಿಸಬೇಡ, ಇವತ್ತಿನ ಮಾತ್ರ ಚಿಂತಿಸುವಂತ. ಅವರು ಸುಮಾರು ಅವ್ರು ಹೇಳ್ತಾ ಇರತಕ್ಕಂಥ ಭಾಷಣ ಮತ್ತು ಅವ್ರ ವಿಟಿಯನ್ನು ನೋಡಿದಾಗ ನಮಗೆ ಕಣ್ಣುಗಳು ಒದ್ದೆ ಆಗಿದೆ. ಇಂಥ ಒಂದು ಸಾಧಕರನ್ನು ಕರೆಸಿ ಈ ವೇದಿಕೆ ಮೇಲೆ ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಒಂದು ಉದ್ದೇಶ ಅವ್ರಿಗೆ ಆ ಕಲ್ಪನೆ ಬಂದಿರೋದೇ ಪ್ರಸಾದ್ ಅವರಿಗೆ ತುಂಬ ದೊಡ್ಡ ಮನಸ್ಸು. ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅದೇ ರೀತಿ ಉತ್ತಮ ವಾಗ್ಮಿ ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ಪಡೆದು 7 ವರ್ಷಗಳ ಅಭ್ಯಾಸದಿಂದ ಅವರ ಭಾಷಣ ಅವರಷ್ಟು ಸ್ವಚ್ಛತೆಯಿಂದ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಕೂಡ ಇಲ್ಲಿ ವೇದಿಕೆ ಮೇಲೆ ಕರೆಸಿ ಒಂದು ಅವ್ರಿಗೊಂದು ಸನ್ಮಾನವನ್ನು ಕೊಟ್ಟು ಮಾಡೋದ್ರ ಮುಖಾಂತರ ಈ ಮುದ್ದುಕಂದ ಸ್ಪರ್ಧೆಯನ್ನಷ್ಟು ಮುದ್ದುಕಂದನ ಸ್ಪರ್ಧೆಗಷ್ಟೇ ಸೀಮಿತವಾಗದೆ ಒಂದು ಅರ್ಥಗರ್ಭಿತ ರೀತಿಯಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದ್ದಾರೆ. ಈ ಸಭೆಯನ್ನು ಇಷ್ಟೊಂದು ಚೊಕ್ಕವಾಗಿ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಎಲ್ಲ ಸಮಸ್ತ ಚಾನಲ್ 9 ಕುಟುಂಬದ ಸಿಬ್ಬಂದಿಗೂ ನನ್ನನ್ನು ವಂದಿಸ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಸ್ಪಾನ್ಸರ್ಗಳಾಗಿ ನಿಂತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ವಂದಿಸ್ತಾ ಮತ್ತು ಚಾನಲ್ 9 ಅವರು ಹಮ್ಮಿಕೊಂಡಂತಹ ಒಂದು ಸ್ಪರ್ಧೆಯಲ್ಲಿ ಈ ಕೊರೋನಾ ಕಾಲಘಟ್ಟದಲ್ಲಿಯೂ ಕೂಡ ತಮ್ಮ ಮಕ್ಕಳಿಗೆ ಮುದ್ದುಕೃಷ್ಣ ವೇಷವನ್ನು ಧರಿಸಿ ಇಲ್ಲಿವರೆಗೂ ಬಂದು ಪ್ರಶಸ್ತಿ ಸ್ವೀಕರಿಸಲು ಭಾಗವಹಿಸಿದಂಥ ಎಲ್ಲ ಪೋಷಕರನ್ನು ಮುದ್ದುಕಂದಮ್ಮಗಳನ್ನು ಅಭಿನಂದಿಸ್ತಾ ಮತ್ತು ವಿಶೇಷವಾಗಿ ಮುದ್ದುಕಂದಮ್ಮ ವೇಷ ಧರಿಸಿರ್ತಕ್ಕಂಥ ಪೋಷಕರಿಗೂ ಎಲ್ಲ ಪೋಷಕರಿಗೂ ಕೂಡ ಕೊರೋನಾ 1ನೇ ಅಲೆ ಆಯಿತು, 2ನೇ ಅಲೆ ಆಯಿತು, ಈಗ ಬರತಕ್ಕಂಥದ್ದು 3ನೇ ಅಲೆ ಅಂತ ತಜ್ಞರು ತಿಳಿಸ್ತಾ ಇದ್ದಾರೆ. ಆ 3ನೇ ಅಲೆ ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಭಾಳ ಕಾಳಜಿಯನ್ನು ಇಟ್ಕೋಬೇಕು, ಅದು ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಒಂದು ವರದಿಗಳನ್ನು ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಶಾಲೆಗಳು ಕೂಡ ಆರಂಭವಾಗಬಹುದು. ಯಾವ ರೀತಿ ನೀವು ಮುದ್ದುಕೃಷ್ಣ ವೇಷವನ್ನು ಹಾಕುವಾಗ ಮಕ್ಕಳ ಬಗ್ಗೆ ಜಾಗೃತಿಯನ್ನು ವಹಿಸಿದ್ದೀರೋ ಅದೇ ರೀತಿ ನಿಮ್ಮ ಮಕ್ಕಳನ್ನು ಆ 3ನೇ ಅಲೆಯಿಂದ ರಕ್ಷಿಸಿಕೊಳ್ಳಕ್ಕೆ ನಮ್ಮ ತಜ್ಞರು ಹೇಳಿರ್ತಕ್ಕಂಥ ಒಂದು ಪ್ರೋಟೋಕಾಲ್ಗಳನ್ನು ಕೊರೋನಾ ಪ್ರೋಟೋಕಾಲ್ಗಳನ್ನು ಪಾಲಿಸಿಕೊಂಡು ಆ ಮಕ್ಕಳ ಆರೋಗ್ಯವನ್ನು ರಕ್ಷಿಸೋದ್ರ ಮುಖಾಂತರ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ದಾಪುಗಳನ್ನು ಹಾಕಬೇಕು ಅಂತ ಹೇಳ್ತಾ ನನ್ನನ್ನು ಈ ಇಂಥ ಅರ್ಥಗರ್ಭಿತವಾದಂಥ ಒಂದು ವೇದಿಕೆ ಒಂದು ಸಮಾರಂಭಕ್ಕೆ ಕರೆದು 4 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.